ನೋಡಿ ಚಳಿ ಅಂತೇಳಿ ಮೂರು ಮರಿನು ಕವರ್ ಒಳಗಡೆ ಹೊಕ್ಕೊಂಡು ಕೂತಿದೆ. ಕವರು ಬ್ಯಾಗು ಏನಿದ್ರು ಕೂಡ ಹೊಕ್ಕೊಂಡು ಒಳಗಡೆ ಕುತ್ಕೊಂಡ್ಬಿಡತ್ತೆ ಮೂರೂ. ಒಳಗಡೆ ಕುತ್ಕೊಂಡು ಎಂತ ಮಾಡ್ತೀರಿ ನೀವು ಕವರಲ್ಲಿ? ಇವತ್ತು ವ್ಲಾಗ್ ಮಾಡೋದಕ್ಕೆ ಇಷ್ಟ ಇಲ್ಲ, ಆದರೂ ಕೂಡ ಮಾಡ್ತಾ ಇದ್ದೀನಿ. ಯಾಕೆ ಇಷ್ಟ ಇಲ್ಲ ಅನ್ನೋದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಹಾಗೆ ಇವಾಗ ಬೆಳಿಗ್ಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ, ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಅದನ್ನ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ, ಸಪೋರ್ಟ್ ಮಾಡೋದ್ರಿಂದ ನನಗೆ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಒಂದು ಲೋಟ ಅಕ್ಕಿಗೆ ಕಾಲು ಲೋಟದಷ್ಟು ತೊಗರಿ ಬೇಳೆಯನ್ನು ಹಾಕ್ಕೊಂಡ್ಬಿಟ್ಟು ಕ್ಲೀನಾಗಿ ಇದನ್ನು ತೊಳ್ಕೊಂಡಿದ್ದೀನಿ. ಈಗ ಮುಳುಗುವಷ್ಟು ನೀರನ್ನು ಹಾಕಿಬಿಟ್ಟು 30 ನಿಮಿಷಗಳ ಕಾಲ ಇದನ್ನು ಹೀಗೆ ಬಿಡ್ತೀನಿ. ಈಗ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲಿ 1 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಚಮಚದಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. 1/4 ಚಮಚದಷ್ಟು ಸಾಸಿವೆ, 1 ಚಮಚದಷ್ಟು ಜೀರಿಗೆ, ಹಾಗೆ ಬೆಳ್ಳುಳ್ಳಿ ಜೊತೆಗೆಲಿರುವಂಥದ್ದು 4, ನಂತರ ಕಟ್ ಮಾಡ್ಕೊಂಡಂಥ ಈರುಳ್ಳಿ 2, ಕಾಳುಮೆಣಸು 4-8, ಹಾಗೆ ಒಂದು ಒಣಮೆಣಸು, ಸ್ವಲ್ಪ ಕರಿಬೇವು, ಇಂಗು 1/4 ಚಮಚದಷ್ಟು, ನಂತರ ಈರುಳ್ಳಿ 1 ಟೊಮೆಟೊ, ಕಟ್ ಮಾಡ್ಕೊಂಡು ಹಾಕೋಬೇಕು ಚಿಕ್ಕದಾಗಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ 1 ಚಮಚದಷ್ಟು ಉಪ್ಪು ತಗೊಂಡಿದ್ದೀನಿ. ನಂತರ 1 ಚಮಚದಷ್ಟು ಅಚ್ಚ ಖಾರದ ಪುಡಿ ಚಿಕ್ಕ ಚಮಚದಲ್ಲಿ, 1/4 ಚಮಚದಷ್ಟು ಗರಂ ಮಸಾಲ ಪುಡಿ, ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಕ್ಲೀನಾಗಿ ತೊಳೆದು 1/2 ಗಂಟೆಗಳ ಕಾಲ ನೆನೆಸಿಟ್ಕೊಂಡಂಥ ಅಕ್ಕಿ ಮತ್ತು ಬೇಳೆ ಇದನ್ನು ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1 ಸೆಕೆಂಡ್ಗಳ ಕಾಲ ಇದನ್ನು ಹುಟ್ಕೊಳ್ಳೋಣ. ಈಗ ಇದಕ್ಕೆ 3 ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ತೀನಿ. ಇವಾಗ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಲಿಡ್ ಕ್ಲೋಸ್ ಮಾಡಿಬಿಟ್ಟು 3 ವಿಸಿಲ್ಸ್ ಕೂಗಿಸ್ಕೊಳ್ಳೋಣ. ಲಂಚ್ ಬಾಕ್ಸ್ಗೆ ನೋಡಿ, ಇವಾಗ ಸಿಂಪಲ್ ಆದಂಥ ರೈಸ್ ಬಾತ್ ರೆಡಿಯಾಗಿದೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲವನ್ನು. ರುಚಿಕರವಾದಂಥ ರೈಸ್ ಬಾತ್ ರೆಡಿಯಾಗಿದೆ ನೋಡಿ. ಮಕ್ಕಳಿಗೆ ಬಾಕ್ಸಿಗೂ ತುಂಬ ಚೆನ್ನಾಗಿರುತ್ತೆ, ಹಾಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸಿಗೆಲ್ಲ ತೊಗೊಂಡು ಹೋಗೋದಕ್ಕೆ ದಿನ ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಡ್ಬೇಕು. ಈ ಥರ ಎಲ್ಲ ಮಾಡಿಕೊಟ್ರೆ ಹೆಲ್ದಿಯಾಗಿ ಕೂಡ ಇರುತ್ತೆ. ಇದು ಬೇಳೆಯೆಲ್ಲ ಬಳಸೋದ್ರಿಂದ ತುಂಬಾ ಹೆಲ್ದಿಯಾಗಿರುತ್ತೆ. ಹಾಗೆ ಗರಂ ಮಸಾಲ ಕೂಡ ನಾವು ಜಾಸ್ತಿ ಏನು ಕೂಡ ಹಾಕಲ್ಲ. ಇದಕ್ಕೆ ಜಾಸ್ತಿ ಅನ್ನೋದಕ್ಕಿಂತ ಗರಂ ಮಸಾಲನೇ ಏನು ಕೂಡ ಹಾಕಲ್ಲ, ತುಂಬಾ ಚೆನ್ನಾಗಿರುತ್ತೆ ನೋಡಿ. ನೀವು ಕೂಡ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ, ನೀವು ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ನನಗೆ ಕಮೆಂಟಲ್ಲಿ ಹೇಗಿತ್ತಂತ ತಿಳಿಸಿ. ಚಾಂಪು ಇಲ್ಲಿ ತನ್ನ ಮರಿಗಳನ್ನು ಮಲಸ್ಕೊಂಡಿದೆ ನೋಡಿ. ಮೊದಲು ಕೆಂಪಿ ಮರಿ ಹಾಕಿತ್ತು, ಅದು ಇದೇ ರೀತಿ ಮರಿಗಳನ್ನು ಮಲಸ್ಕೊಂಡು ಹಾಲು ಕುಡಿಸ್ತಾ ಇರ್ತಿತ್ತು. ಕೆಂಪಿ ಮರಿ ಕೂಡ ಬರ್ತಾ ಇದೆ ಕೂಡಂತದು. ಮತ್ತೆ ಮತ್ತೆ ಬೇಕು ಮರಿ ಹಾಕ್ತಿರತ್ತೆ, ತುಂಬ ಮರಿಗಳನ್ನು ಹಾಕುತ್ತೆ. 3 ತಿಂಗಳಿಗೆ ಆ ನಂತರ ಮರಿ ಹಾಕ್ಬಿಡತ್ತೆ. ಅದು 1-3 ತಿಂಗಳ ಮರಿ ಹಾಕಿ ಅದಾದ ನಂತರ ಮತ್ತೆ 3 ತಿಂಗಳಿಗೆ ಮರಿ ಹಾಕ್ಬಿಡುತ್ತೆ, 6 ತಿಂಗಳಿಗೆ ಒಂದು ಸರಿ ಅಂತೇಳಿ.
ಅದಕ್ಕೂ ಕಷ್ಟ ಆಗತ್ತೆ ಬೆಕ್ಕಿಗೆ. ಹಾಗೆ ಮರಿಗಳು ತುಂಬ ಆದರೆ ಆ ಮರಿಗಳನ್ನ ಸಾಕೋದು ನಮಗೂ ಕೂಡ ಕಷ್ಟ ಆಗತ್ತೆ ಅಂತೇಳಿ ಕೆಂಪಿಗೆ ಆಪರೇಷನ್ ಮಾಡಿಸ್ಕೊಂಡು ಬಂದೆ. ಯಾಕೆಂದರೆ ಮರಿನ ಎಲ್ಲೆಲ್ಲೋ ತೊಗೊಂಡೋಗಿ ಬಿಡೋದಕ್ಕಂತೂ ನಮ್ಗೆ ಇಷ್ಟ ಇಲ್ಲ. ಎಲ್ಲೆಲ್ಲೋ ತೊಗೊಂಡೋಗಿ ಬಿಟ್ಟು ಅದಕ್ಕೇನಾದರೂ ಆಯ್ತಂದರೆ ತುಂಬ ಬೇಜಾರಾಗತ್ತೆ. ಹಾಗೆ ಕೆಂಪಿನೂ ನೋಡೋಕ್ಕಾಗಲ್ಲ ನೋಡಿ, ಇದು ಕೂಡ ತುಂಬ ಸಣ್ಣ ಆಗಿಬಿಟ್ಟಿದೆ. 3-4 ಮರಿಗಳನ್ನ ಹಾಕುತ್ತೆ, ಆಮೇಲೆ ಅದನ್ನ ನೋಡ್ಕೋಬೇಕಾಗತ್ತೆ, ತುಂಬ ಕಷ್ಟ ಆಗತ್ತೆ. ಪಾಪ ಯಾವಾಗಲೂ ಆಮೇಲೆ ಮರಿ ಹಾಕ್ಕೊಳ್ತಾ ಅದ್ರ ಜೀವನ ತುಂಬ ಕಷ್ಟ ಆಗತ್ತೆ ಅಂತೇಳ್ಬಿಟ್ಟು ಅದಕ್ಕೆ ಆಪ್ರೇಷನ್ ಮಾಡಿಸ್ಕೊಂಡು ಬಂದ್ವಿ. ಮಾಡಿಸ್ಕೊಂಡು ಬಂದು 8 ದಿನ ನಾನು ಅದನ್ನ ಗೆಸ್ಟ್ ರೂಮಲ್ಲೇ ಡೋರ್ ಹಾಕಿಬಿಟ್ಟು ಒಳಗಡೆನೇ ಇಟ್ಟಿದ್ದೆ. ಅಲ್ಲೇ ಆಯಿಂಟ್ಮೆಂಟ್ ಹಚ್ಚೋದು, ಹಾಗೆ ಮೆಡಿಸಿನ್ ಎಲ್ಲ ಅಲ್ಲೇ, ಟ್ಯಾಬ್ಲೆಟ್ ಎಲ್ಲ ಅದಕ್ಕೆ ಕೊಡೋದು, ಊಟ ಕೊಡೋದು ಇದೆಲ್ಲ ಅಲ್ಲೇ ಮಾಡ್ತಾ ಇದ್ದೆ. ಹಾಗೆ ಅಲ್ಲೇ ಮಲ್ಕೊಂಡ್ರು ಕೂಡ ಎಲ್ಲೂ ಕೂಡ ಅದು ಗಲೀಜು ಮಾಡಿರಲಿಲ್ಲ. ಕಾಟ್ ಮೇಲೂ ಹತ್ತಿತ್ತು, ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಿತ್ತು, ಬಟ್ ಎಲ್ಲೂ ಒಂದು ಸ್ವಲ್ಪನೂ ಗಲೀಜು ಮಾಡಿರಲಿಲ್ಲ ಅದು. ಅಲ್ಲೇ ಬಾತ್ರೂಮಲ್ಲಿ ಅದಕ್ಕೆ ಮರಳಿಟ್ಟಿದ್ದೆ, ಅಲ್ಲೇ ಹೋಗಿ ಅದು ಟಾಯ್ಲೆಟ್ ಮಾಡಿ ಬರೋದು. ಪಾಪ ಎಲ್ಲೆಲ್ಲೂ ಒಂಚೂರು ಅಂಥ ಆರಾಮಿಲ್ದಿರೋ ಸ್ಥಿತಿಯಲ್ಲೂ ಕೂಡ ಅದು ಗಲೀಜು ಮಾಡಿರಲಿಲ್ಲ. ಆಪ್ರೇಷನ್ ಆದಾಗ ಅದು ಮಲ್ಕೊಂಡಲ್ಲೇ ಮಲ್ಕೊಂಡಿರೋಷ್ಟು ಒಂಥರ ಇತ್ತು. ಡಾಕ್ಟ್ರ್ ಹೇಳಿದ ಪ್ರಕಾರ ಅದು ತುಂಬ ನೋವಲ್ಲಿರತ್ತೆ, ಕಚ್ಚೋದಕ್ಕೂ ಬಂದುಬಿಡ್ಬೋದು ಅಂತೆಲ್ಲ ಹೇಳಿದರು. ಇಲ್ಲ ಅದು ನಾವು ರೂಮಿಗೆ ಹೋದಾಗ ನಮ್ಮ ಕಾಲ ಮೇಲೆ ಬಂದು ಕೂತ್ಕೊಳ್ಳೋದು, ಆಯಿಂಟ್ಮೆಂಟ್ ಹಚ್ಚಿದ ಮೇಲೆ ಕಾಲ ಹತ್ರ ಬಂದು ಕಾಲ ಮೇಲೆ ಕೂತ್ಕೊಳ್ಳೋದು, ಮೆಡಿಸಿನ್ ಕೊಡುವಾಗ್ಲೂ ಅದರ ನೋವು ಇರ್ತಿತ್ತಲ್ಲ ತಲೆನ ಕಾಲ ಮೇಲೆ ಇಟ್ಕೊಳ್ತಿತ್ತು ಪಾಪ. ಹಾಗೆ 8 ದಿವಸ ಒಳಗಡೆನೇ ಇತ್ತು, ಆಚೆ ಬಿಡ್ತಿರಲಿಲ್ಲ ನಾನೆಲ್ಲಾದರೂ. ಅದ್ರ ಮರಿಗಳಾದ್ರೆ ಹಾಲು ಕುಡಿಯೋಕೆ ಬಂದರೆ, ಆಮೇಲೆ ಅದ್ರ ಸ್ಟಿಚಸ್ಗೆ ಏನಾದರೂ ಹಾಕ್ಬಿಟ್ರೆ ಸ್ಟಿಚ್ ಹಾಕಿರ್ತಾರಲ್ವ, ಪ್ರಾಬ್ಲಮ್ ಆಗಬಾರ್ದು ಅಂತ ಆಚೆ ಬಿಡ್ತಾನೂ ಇರಲಿಲ್ಲ ರೂಮಿಂದ. 8 ದಿವಸ ಆದಮೇಲೆ ಜೋರಾಗಿ ಕೂಗ್ತಾ ಇತ್ತು. ಸೋಮವಾರ ಅದಕ್ಕೆ ಆಪ್ರೇಷನ್ ಆಗಿತ್ತು. ಈಗ ಲಾಸ್ಟ್ ಸೋಮವಾರ ಅದಕ್ಕೆ 8 ದಿವಸ ಆಗಿತ್ತು ಆಪ್ರೇಷನ್ ಆಗಿ. ತುಂಬಾ ಜೋರಾಗಿ ಕೂಗ್ತಾ ಇತ್ತು, ಪಾಪ ಅಂತ ಅನ್ನಿಸ್ತು ನನಗೆ. ಅದಕ್ಕೆ ಅದನ್ನ ಆಚೆ ಬಿಟ್ಟೆ. ಆಚೆ ಬಿಟ್ಟಮೇಲೆ ಸುಮ್ಮನೆ ಅದು ಫ್ರಿಜ್ ಮೇಲೆ ಹೋಗಿ ಕೂತ್ಕೊಳ್ತು. ಅದಕ್ಕೆ ತಿಂಡಿ ಎಲ್ಲ ಕೊಟ್ಟೆ, ತಿಂಡಿ ತಿಂತು ಮೇಲ್ಗಡೆ ಹೋಗಿ ಕೂತ್ಕೊಂಡಿತ್ತು ಅದು. ಆಮೇಲೆ ಸ್ವಲ್ಪ ರಕ್ತವಾಂತಿನ ಮಾಡಿಕೊಂಡಿತ್ತು ಅದು. ಏನಕ್ಕೂ ಗೊತ್ತಿಲ್ಲ, ಆಪ್ರೇಷನ್ ಸರಿಯಾಗಿ ಮಾಡಿದ್ರೋ ಡಾಕ್ಟ್ರು ಇಲ್ವೋ ಅದು ಕೂಡ ಗೊತ್ತಿಲ್ಲ. ಅದಾದಮೇಲೆ ಸರಿಯಾಗಿನೇ ಅದಕ್ಕೆ ಮೆಡಿಸಿನ್ ಎಲ್ಲ ಅವ್ರು ಏನು ಕೊಟ್ಟಿದ್ರು ಅದನ್ನ ಕರೆಕ್ಟಾಗಿ ಹಾಕ್ತಾ ಇದ್ವಿ. ಆಯಿಂಟ್ಮೆಂಟ್ ಕೂಡ ಕರೆಕ್ಟಾಗಿ ಹಚ್ತಾ ಇದ್ದೆ, ನಾನೇ ಆ ಕೆಲಸ ಮಾಡ್ತಾ ಇದ್ದೆ. ಮೆಡಿಸಿನನ್ನ ಕೆಲವು ಸರಿ ಖುಷಿ ಕೊಡ್ತಾ ಇದ್ಲು, ಅವಳಿಗೆ ಕೊಡೋ ಅಂತ ಕೊಟ್ಟಿರ್ತಿದ್ದೆ, ಕೆಲವು ಸರಿ ನಾನೇ ಕೊಡ್ತಿದ್ದೆ ಅವಳು ಸ್ಕೂಲಿಗೆ ಹೋದ ಟೈಮಲ್ಲಿ. ಅದಾದ ನಂತರ ಅದು ಮೇಲ್ಗಡೆ ಕೂತಿದ್ದು ಹಾಗೆ ಸಡನ್ನಾಗಿ ಓಡೋಯಿತು. ಅದಕ್ಕೆ ಫಿಶ್ ಬಿಸ್ಕೆಟ್ ಅಂದರೆ ತುಂಬ ಇಷ್ಟ ಆಗಿತ್ತು, ಅದು ಓಡೋಗ್ಬಾರ್ದು ಅಂತೇಳಿ ಅದನ್ನ ಹಾಕಿದೆ. ಎಲ್ಲ ಬೆಕ್ಕು ಬೆಕ್ಕಿನ ಮರಿಗಳು ತಿಂತಾ ಇದ್ರು ಕೂಡ ಅದು ತಿಂದಿಲ್ಲ. ನಂತರ ಅದ್ರ ಮರಿಗಳ ಹತ್ರ ಕೂಡ ಹೋಗ್ತಾ ಇರಲಿಲ್ಲ ಅದು ಆ ಟೈಮಲ್ಲಿ. ಹಾಗೆ ಓಡೋಯ್ತು. ಓಡೋದ ತಕ್ಷಣ ಯಾವುದೋ ಒಂದು ಗಂಡು ಬೆಕ್ಕು ಬಂದು ಅದನ್ನ ಅಟ್ಯಾಕ್ ಮಾಡ್ತು. ಆ ಟೈಮಲ್ಲಿ ಜೋರಾಗಿ ಜಗಳ ಆಯಿತು, ತಪ್ಪಿಸೋದಿಕ್ಕಂತ ಹೋದ್ವಿ. ಆಮೇಲೆ ಎಲ್ಲೋ ಆ ಕಡೆ ಓಡೋಯ್ತಲ್ವ, ಅದು ಕಣ್ಣು ಕಾಣಿಸಿಲ್ಲ ನಮಗೆ, ಆಚೆ ಎಲ್ಲ ಹೋದ್ವಿ. ಆಮೇಲೆ 2 ಡೇಸ್ ಮನೆಗೆ ಬಂದಿರಲಿಲ್ಲ ಅದು. ಮನೆಗೆ ಬಂದಿಲ್ಲ ಅಂತ ಹುಡ್ಕೋಕೆ ಹೋದೆ ನಾನು, ಎಲ್ಲಾದರೂ ಆಚೆ ಈಚೆ ಎಲ್ಲ ಹೋಗಿರ್ಬೋದು. ಮತ್ತು ಅದಕ್ಕೆ ಆಪ್ರೇಷನ್ ಕೂಡ ಆಗಿ ಜಾಸ್ತಿ ಟೈಮ್ ಆಗಿರಲಿಲ್ಲ, ಬರೀ 8-9 ಡೇಸ್ ಆಗಿತ್ತು ಅಷ್ಟೇ. ವೀಕ್ನೆಸ್ ಎಲ್ಲ ಇರತ್ತೆ, ಮತ್ತು ಒಳಗಡೆನೇ ಇಟ್ಟಿದ್ವಲ್ಲ ಅದಕ್ಕೆ ಅಂಥೇಳಿ ನಾನು ಅದನ್ನ ಹುಡುಕಿದೆ. ಎಲ್ಲೂ ಕೂಡ ಅದು ನನಗೆ ಕಾಣಿಸ್ಲಿಲ್ಲ. ಅದಾದಮೇಲೆ ಮೊನ್ನೆ ತಿರ್ಗಾ ಅದು ವಾಪಸ್ ಬರ್ತಾ ಇತ್ತು ಅನಿಸತ್ತೆ. ಬುಧವಾರ ದಿವಸ ವಾಪಸ್ ಮನೆ ಕಡೆಗೆ ಬರ್ತಾ ಇತ್ತು. ಆವಾಗ ನಾಯಿ ಅದನ್ನು ಅಟ್ಯಾಕ್ ಮಾಡಿಬಿಟ್ಟಿದೆ, ನಾಯಿಗಳು ಅಟ್ಯಾಕ್ ಮಾಡಿ ಅದನ್ನ ಸಾಯಿಸ್ಬಿಟ್ಟಿದೆ. ತುಂಬಾ ಬೇಜಾರಾಯಿತು. ಅದನ್ನ ನೋಡಿದಾಗ ಪಾಪ ಮರಿಗಳು ಕೂಡ ಚಿಕ್ಕ ಚಿಕ್ಕದು. ನಾವೇನೋ ಒಂದು ಆಸೆ ಇಟ್ಕೊಂಡು ಮಾಡಿಸ್ತೀವಿ, ಏನೋ ಒಂದು ಒಳ್ಳೇದಾಗಲಿ ಅಂತೇಳಿ, ಆದರೆ ಭಗವಂತನ ಇಷ್ಟವೇ ಬೇರೆ ಇರುತ್ತಲ್ವಾ. ನಮ್ಮ ಇಷ್ಟದಾಗಿ ಯಾವುದು ಕೂಡ ನಡೆಯಲ್ಲ. ಅದು ಚೆನ್ನಾಗಿರಬೇಕು ಇನ್ನೊಂದು 6 ವರ್ಷ, ಬೆಕ್ಕಿನ ಆಯಸ್ಸು 6 ವರ್ಷ, ಅಲ್ಲಿವರೆಗೆ ಅದು ಚೆನ್ನಾಗಿರ್ವಿ, ಮತ್ತೆ ಮತ್ತೆ ಮರಿ ಹಾಕ್ಕೊಂಡು ಕಷ್ಟಪಡೋದು ಬೇಡ ಅಂತೆಲ್ಲ ನಾನು ಯೋಚನೆ ಮಾಡಿದೆ. ಆದರೆ ವಿಧಿ ಆಟ ಬೇರೆಯೇ ಆಯಿತು. ತುಂಬ ನೋವಾಗತ್ತೆ, ಏನು ಮಾಡೋದು. ಅದಕ್ಕೆ ಒಂದು 2-3 ದಿವಸ ವಿಡಿಯೋ ಕೂಡ ಮಾಡಿಲ್ಲ. ಪುಟ್ ಪುಟ್ಟ ಮರಿಗಳು, ಇದು ಚಾಂಪು ಮರಿಗಳಿವೆಲ್ಲ. ನಾವು ತುಂಬ ಪ್ರೀತಿಯಿಂದ ಸಾಕಿದ್ದು ಜೊತೆಗಿಲ್ಲ ಅಂದಾಗ ತುಂಬಾ ಬೇಜಾರಾಗತ್ತೆ, ಆದರೆ ಮನಸ್ಸನ್ನ ಗಟ್ಟಿ ಮಾಡ್ಕೋಬೇಕಲ್ವ. ಪ್ರಾಣಿಗಳನ್ನು ನಾವು ಮಕ್ಕಳ ಥರನೇ ನೋಡ್ಕೊಂಡಿರ್ತೀವಿ, ಅದಕ್ಕೆ ನಮಗೆ ತುಂಬ ನೋವು ಆಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ದಿವಸ ವಿಡಿಯೋ ಮಾಡೋದು ಬೇಡ ಅಂತ ಅಂದ್ಕೊಳ್ತಾ ಇದ್ದೆ.
ಆದರೆ ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಾಯಿದ್ರು, ಮೆಸೇಜಲ್ಲೆಲ್ಲ ಕೇಳ್ತಾಯಿದ್ರು, ಯಾಕೆ ವಿಡಿಯೋ ಹಾಕ್ತಾ ಇಲ್ಲ, ವಿಡಿಯೋ ಹಾಕ್ತಾ ಇಲ್ಲ ಅಂತ ಕೇಳ್ತಾಯಿದ್ರು. ಅದಕ್ಕೋಸ್ಕರ ಮತ್ತೆ ಇವತ್ತು ವಿಡಿಯೋ ಮಾಡಿದೆ. ಒಂದು 15 ದಿವಸ ಯಾವುದೇ ವಿಡಿಯೋ ಹಾಕೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಮನಸ್ಸು ಸ್ವಲ್ಪ ಸಮಾಧಾನ ಆಗೋವರೆಗೆ ಪ್ರಾಣಿಗಳಲ್ವಾ ಬೆಕ್ಕಲ್ವಾ ಅಂತೆಲ್ಲ ಅನಿಸುತ್ತೆ ಕೆಲವರಿಗೆ. ಓ, ಅವರು ಪ್ರಾಣಿಗಳನ್ನೂ ಇಷ್ಟೆಲ್ಲ ಇದು ಮಾಡ್ತಾರ, ಬೆಕ್ಕಲ್ವಾ ಅದು ಅಂತ ಅನಿಸುತ್ತೆ. ಎಲ್ಲಕ್ಕೂ ಕೂಡ ಒಂದು ಜೀವ ಇರುತ್ತಲ್ವ, ಅದನ್ನು ಕೂಡ ನಾವು ಅಷ್ಟೇ ಹಚ್ಕೊಂಡಿರ್ತೀವಿ, ಮಗುವಿನ ಥರನೇ ಆರೈಕೆ ಮಾಡಿರ್ತೀವಿ. ಅದು ಕೂಡ ಪುಟ್ಟ ಮರಿ ಇದ್ದಾಗಲೇ ನಮ್ಮ ಮನೇಲಿ ಹುಟ್ಟಿರೋದು, ಈ ಮರಿಗಳ ಥರನೇ ಬೆಳೆದಿರೋದು. ಈ ಮರಿಗಳ ಥರ ಇರುವಾಗ ಅದರ ಅಮ್ಮ ಓಡೋಗ್ಬಿಡ್ತು, ಏನೋ ಇತ್ತು ಗೊತ್ತಿಲ್ಲ, ತಿರ್ಗಾ ಬಂದಿಲ್ಲ. ಅದಾದಮೇಲೆ ಅದನ್ನ ನಾವೇ ನೋಡ್ಕೊಂಡಿದ್ದು. ಒಂದು ವರ್ಷ ಆಗಿ ಒಂದು 2-3 ತಿಂಗಳಾಗಿತ್ತು ಅದಕ್ಕೆ ಅಷ್ಟೆ. ಇನ್ನು ಭಾಳ ಕಾಲ ಬದುಕುವ ಆಯಸ್ಸು ಇಲ್ಲ ಅನ್ಸುತ್ತೆ, ಭಾಳ ಕಾಲ ಬದುಕೋ ಟೈಮ್ ಇತ್ತು. ಬೆಕ್ಕಿಗೆ 6 ಇಯರ್ಸು, ಆದರೆ ಅದು ಪಡ್ಕೊಂಡು ಬಂದಿರೋ ಆಯಸ್ಸು ಅಷ್ಟೇ ಅನಿಸುತ್ತೆ. ಬೀದಿ ನಾಯಿಗಳು ತುಂಬಾ ಇರುತ್ತೆ ರೋಡಲ್ಲಿ, ಆದರೂ ಅದು ಯಾವಾಗಲೂ ರೋಡಲ್ಲೆಲ್ಲ ಓಡಾಡ್ತಿತ್ತು, ನಾಯಿಗಳಿಂದೆಲ್ಲ ತಪ್ಪಿಸ್ಕೊಂಡು ಓಡಾಡ್ತಿತ್ತು. ಆದರೆ ಇವಾಗ ಅದಕ್ಕೂ ತುಂಬ ವೀಕ್ನೆಸ್ ಆಗಿರುತ್ತಲ್ವ, ಆಪ್ರೇಷನಲ್ಲಿ ಆಗಿರೋದ್ರಿಂದ ತುಂಬ ವೀಕ್ನೆಸ್ ಆಗಿರುತ್ತೆ, ಓಡಾಡೋದು ಕಷ್ಟ ಅನಿಸುತ್ತೆ ಅನ್ನೋ ಇರಬೇಕು. ಏನಾಯಿತು ಗೊತ್ತಿಲ್ಲ, ಅಂತೂ ನಾಯಿಗಳು ಅಟ್ಯಾಕ್ ಮಾಡಿ ಸಾಯಿಸಿವೆ. ಬೆಳೆ ಬೆಳಿಗ್ಗೆ ಹೋಗಿ ನೋಡಿದಾಗ ತುಂಬಾ ಬೇಜಾರಾಯಿತು. ಅದನ್ನ ಮಣ್ಣು ಮಾಡಿದೆ, ಮಣ್ಣು ಮಾಡುವಾಗಲೂ ಕೂಡ ತುಂಬ ದುಃಖ ಬಂತು. ಆದರೂ ಕೂಡ ಏನು ಮಾಡೋಕ್ಕಾಗತ್ತೆ, ಒಂದು ದಿವಸ ಅದು ಒಬ್ಬರು ಮೊದಲು ಹೋಗ್ತಾರೆ, ಒಬ್ರು ಕೊನೆಗೆ ಹೋಗ್ತಾರೆ, ನಾವು ಒಂದಲ್ಲ ಒಂದಿನ ಹೋಗೋದೆ ಅಂತ ಮನಸ್ಸಿಗೆ ಅನಿಸುತ್ತೆ. ಆದರೂ ಕೂಡ ಬೇಜಾರಾಗುತ್ತೆ, ಪ್ರೀತಿಯಿಂದ ಸಾಕಿದ್ದು ಹೋದಾಗ ಒಂದು ಮೊದಲು ಹೋಗೋದು ಒಂದು ಕೊನೆಗೆ ಹೋಗೋದು ಅದು ಇರೋದೆ. ನಾವು ಕೂಡ ಒಂದಲ್ಲ ಒಂದಿನ ಹೋಗಲೇಬೇಕು, ಯಾರು ಈ ಭೂಮಿ ಮೇಲೆ ಶಾಶ್ವತ ಅಲ್ಲ ಅದು ನಿಜ. ಆದರೂ ಕೆಲವೊಮ್ಮೆ ಮನಸ್ಸಲ್ಲಿ ನೋವು ಆಗತ್ತೆ ಅಲ್ವಾ, ಏನೂ ಮಾಡೋಕ್ಕಾಗಲ್ಲ. ಇನ್ನು ಪುಟ್ಟ ಪುಟ್ಟ ಮರಿಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಓಡಾಡ್ತಾ ಇದೆ. ಇವೆಲ್ಲ ಇವಾಗ ಊಟ ಮಾಡ್ತಾ ಇದೆ, ಇದಕ್ಕೂ ಎಲ್ಲ ಊಟ ಮಾಡೋದಕ್ಕೆ ಕಲಿಸಿದ್ದೀವಿ. ಹಾಗೆ ನಮ್ಮ ಕೆಂಪಿನ ಮಕ್ಕಳು ಕೂಡ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಆದರೂ ಪಾಪ ಅಮ್ಮ ಕಾಣಿಸಲ್ಲ ಅಂತ ಹುಡುಕ್ತಾ ಇರ್ತಾರೆ ಅವರು, ಅವಾಗವಾಗ ಅಮ್ಮ ಎಲ್ಲಿ ಅಂತ ಹುಡುಕ್ತಾ ಇರ್ತಾರೆ. ಅಮ್ಮ ಬರೋ ಹಾದಿನ ಕಾಯ್ತಿರ್ತಾರೆ. 8 ದಿವಸ ಅದು ಗೆಸ್ಟ್ ರೂಮಲ್ಲಿ ಇತ್ತಲ್ಲ, ಅಲ್ಲೇ ಬಾಗಿಲಲ್ಲಿ ಇವರು ಕಾಯ್ತಾ ಇರ್ತಿದ್ರು, ಅದು ಕೂಗ್ತಾ ಇತ್ತು. ಆವಾಗ ಅವರು ಅಲ್ಲೇ ವೇಟ್ ಮಾಡ್ತಾ ಬಾಗಿಲಲ್ಲೇ ಕೂತಿರ್ತಿದ್ರು, ಪಾಪ ಬಾಗಿಲು ತೆಗೀಲಿ ಅಮ್ಮ ನೋಡಬೇಕು ಅಂತೇಳಿ. ಈಗಲೂ ಕೂಡ ಅಲ್ಲೇ ಅಮ್ಮ ಇರಬಹುದು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಕೂತ್ಕೊಂಡು ಇರ್ತಾರೆ, ಪಾಪ ಜಾಸ್ತಿ ಟೈಮ್ ಅಲ್ಲೇ ಕಳೀತಾರೆ ಅವರು. ಪಾಪ ಅನಿಸುತ್ತೆ ನೋಡಿದಾಗ, ಏನು ಮಾಡೋಕ್ಕಾಗಲ್ಲ. ಸತ್ತಾಗ ಮರಿಗಳಿಗೆ ತೋರಿಸ್ಬೇಕು ಅಂತ ಅಂದ್ಕೊಂಡೆ, ಮತ್ತೆ ತೋರಿಸಿದ್ರೆ ಅವಕ್ಕೂ ಕೂಡ ತುಂಬ ನೋವು ಆಗ್ಬೋದು ಬೇಡ ಅಂತೇಳ್ಬಿಟ್ಟು ಹಾಗೆ ಮಣ್ಣು ಮಾಡಿದೆ. ಅದನ್ನ ಕೆಂಪಿಗೆ ಆಪ್ರೇಷನ್ ಮಾಡ್ದೇ ಇದ್ರೆ ಅದು ಬದುಕ್ತಿತ್ತೋ ಏನೋ ಅಂತ ಅನಿಸ್ತಿದೆ. ಇವಾಗ ನನಗೆ ಮಾಡಿಸ್ಬಾರ್ದಿತ್ತು, ಬೇಡಾಗಿತ್ತು, ಹಾಗೆ ಇರ್ತಿತ್ತು ಅದು ಅಂತ ಅನಿಸ್ತಿದೆ. ಅದನ್ನ ಮಾಡಿಸಿದ್ರೆ ತಪ್ಪಾಗೋಯ್ತೇನೋ ನಾನು ಅಂತ ಒಂಥರ ಮನಸ್ಸಲ್ಲಿ ಅನಿಸುತ್ತೆ. ಇವಾಗ ಇನ್ನೆರಡಕ್ಕೆ ಮಾಡಿಸೋದೆ ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಡಾಕ್ಟ್ರು ಸರಿ ಮಾಡಿದ್ರೆ ಇಲ್ವೋ ಅದು ಗೊತ್ತಿಲ್ಲ, ಯಾಕೆಂದರೆ ಅದಕ್ಕೆ ಬ್ಲಡ್ ವಾಮಿಟ್ ಆಗಿತ್ತು, ಒಂಥರ ರಕ್ತವಂತಿನೋ ಸ್ವಲ್ಪ ಮಾಡ್ಕೊಂಡು ಹೋಗಿತ್ತು ಅದು. ಆದರೆ ಆಚೆ ನಾಯಿ ಹಿಡಿದು ಸಾಯಿಸಿರೋದು, ಅದನ್ನ ನಾಯಿ ಹಿಡಿದು ಸಾಯಿಸಿರೋದ್ರಿಂದ ಸತ್ತಿದೆ. ಬಟ್ ಬೇಡ, ಮತ್ತಿರೋದಕ್ಕಂತೂ ಮಾಡಿಸೋದು ಬೇಡ, ಒಂದನ್ನು ಕಳ್ಕೊಂಡಾಗಲೇ ಬೇಜಾರಾಗಿದೆ, ಮತ್ತೆ ಕಳ್ಕೊಳ್ಳೋದು ಬೇಡ ಅಂತೇಳಿ ಇನ್ನು ಮುಂದೆ ಆಪ್ರೇಷನ್ ಮಾಡಿಸೋದೇ ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟೆ. ಆಪ್ರೇಷನ್ ತೊಗೊಂಡೋದಾಗಲೂ ಅಷ್ಟೇ, ಅದಕ್ಕೆ ಅನಸ್ತೇಷಿಯಾ ಕೊಟ್ಟು ಮಲಗಿಸಿದಾಗ ಯಾಕೋ ಹಸ್ಬೆಂಡ್ ಅವತ್ತು ಬೇಡ ಅಂತ ಕರ್ಕೊಂಡೋಗ್ಬಿಡೋಣ ಅಂತ ಹೇಳಿದ್ರು. ನಾವು ಮುಂಚೆ ಬ್ರೌನಿ ಶೈನಿ ಸಾಕಿದಾಗಿಂದನೂ ಇಂಜೆಕ್ಷನ್ ಹಾಕ್ಸೋದಕ್ಕೆ ಅದೇ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ವಿ. ಹಾಗೆಯೇ ಚಾಂಪು, ಗೋಲ್ಡಿ ಮತ್ತು ಕೆಂಪಿಗೂ ಕೂಡ ಅಲ್ಲೇ ಕರ್ಕೊಂಡು ಹೋಗ್ತಾ ಇದ್ವಿ. ಆದರೆ ಇವಾಗ ಡಾಕ್ಟರ್ ಚೇಂಜ್ ಆಗಿಬಿಟ್ಟಿದ್ದಾರೆ. ಮೊದಲಿದ ಡಾಕ್ಟರ್ ತುಂಬ ಚೆನ್ನಾಗಿದ್ದರು, ಇವರು ಹೇಗಿದ್ದಾರೆ ಅಂತ ಗೊತ್ತಿಲ್ಲ. ಇವರಿನ್ನು ಚಿಕ್ಕ ಏಜ್ ಅವರು, ಅದಕ್ಕೋಸ್ಕರ ಬೇಡ ವಾಪಸ್ ಕರ್ಕೊಂಡು ಹೋಗೋಣ, ಅದೇ ಡಾಕ್ಟ್ರ ಹತ್ರ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ರು ಹಸ್ಬೆಂಡ್ ಅವತ್ತು. ಆದರೂ ಇವರು ಡಾಕ್ಟ್ರ್ ನಾನು ಸರ್ಜನ್ ಚೆನ್ನಾಗಿ ಮಾಡ್ತೀನಿ ಅಂತಂದರು ಅಂತೇಳ್ಬಿಟ್ಟು ನಾನು ಸರಿ ಮಾಡಿಸೋಣ ಅಂದ್ಬಿಟ್ಟೆ. ಇನ್ನು ಚಾಂಪುಗೆ ಮತ್ತು ಗೋಲ್ಡಿಗೆಲ್ಲ ಆಪ್ರೇಷನ್ ಮಾಡ್ಸೋಕ್ಕೆ ಹೋಗಲ್ಲ, ಒಂದನ್ನು ಮಾಡಿಸಿ ಕಳ್ಕೊಂಡೆ, ಬೇಜಾರಾಗಿದೆ, ಸಾಕು. ಮರಿ ಹಾಕ್ಕೊಳ್ತಿದ್ರೆ ಇರತ್ತೆ, ಯಾರಾದರೂ ಬೇಕಾದವರಿಗೆ ಕೊಟ್ಟರಾಯಿತು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ 5,000ದಷ್ಟು ಆಪ್ರೇಷನಿಗೆ ಕೊಟ್ಬಿಟ್ಟು ಎಲ್ಲ ಮಾಡಿ ಚೆನ್ನಾಗಿರಲಿ ಅಂತ ಆಸೆ ಪಟ್ಕೊಂಡು ಮಾಡಿಸಿದ್ದಂತೂ ಹೌದು. ಆದರೆ ಏನು ಮಾಡೋದು, ಉಳಿಸ್ಕೊಳಕ್ಕಾಗಲಿಲ್ಲ.
ಒಂದು ಕಡೆ ಹಣನೂ ಹೋಯಿತು, ಇನ್ನೊಂದು ಕಡೆ ಜೀವನೂ ಹೋಯಿತು, ಎರಡೂ ಹೋಯಿತು. ಅದು ಬದುಕಿದ್ರೆ ನಾವು ಆಪರೇಷನ್ ಮಾಡಿಸಿದ್ದೆವು ಏನಾದರೂ ಒಂದು ಪ್ರಯೋಜನ ಆಗ್ತಿತ್ತು. 5,000 ಸುಮ್ಮನೆ ಏನು ಇಲ್ಲದೆ ವೇಸ್ಟ್ ಆಯಿತು. ಒಂದು ಜೀವನೂ ಹೋಯಿತು, ಎರಡೂ ಆಯಿತು. ಅದಕ್ಕೆ ಮತ್ತೆ ಆಪರೇಷನ್ ಮಾಡಿಸೋದೇ ಬೇಡ ಅಂದ್ಕೊಂಡ್ವಿ. ಡಾಕ್ಟ್ರ್ ಹೇಳಿದ್ರು ನಾನು ವಾರಕ್ಕೆ ಇನ್ನೂ ಕರ್ಕೊಂಡು ಬರೋಕ್ಕೆ ಹೇಳಿದ್ರು, ಚಾಕುನ ಕರ್ಕೊಂಡು ಬರೋಕ್ಕೆ. ಇವಾಗ ಗೋಲ್ಡಿಗೆ ಕೂಡ ಮರಿ ಹಾಕೋದ್ರಲ್ಲಿದೆ. ಇನ್ನೊಂದು ವಾರದಲ್ಲಿ ಏನಾದರೂ ಮರಿ ಹಾಕತ್ತೆ ನಂಗೆ ಗೊತ್ತಿಲ್ಲ. ಮತ್ತೆ ಮರಿ ಹಾಕ್ತಾ ಇದ್ರೆ ಮರಿಗಳನ್ನ ನೋಡ್ಕೊಳ್ಳೋದು ಹೇಗೆ ಅನ್ನೋದು ಕೂಡ ಒಂದು ಸಮಸ್ಯೆ. ಎಲ್ಲೋ ತೊಗೊಂಡೋಗಿ ಬಿಡೋಕ್ಕಂತೂ ಮನಸ್ಸಾಗಲ್ಲ. ಇಲ್ಲಂತೂ ಎಲ್ಲ ಕಡೆ ನಾಯಿಗಳಿರುತ್ತೆ, ಆಮೇಲೆ ಸಾಯಿಸ್ಬಿಡುತ್ತೆ. ಒಂಥರ ಅದೇನಾದರೂ ಸತ್ತು ಅಂದರೆ ಅದು ಕೂಡ ನಮ್ಮ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ. ನಾವು ಪ್ರೀತಿಯಿಂದ ನೋಡ್ಕೊಂಡಿರುವಂಥ ಯಾವ ಪ್ರಾಣಿನೂ ಕೂಡ ಸಾಯೋದು ನೋಡೋಕ್ಕಾಗಲ್ಲ. ಬೆಕ್ಕಿಗೆ ಇಲಿ ಆಹಾರ, ನಾಯಿಗೆ ಬೆಕ್ಕು ಆಹಾರ ಇದೆಲ್ಲ ಗೊತ್ತಿರೋದೆ. ಆದರೂ ಮನಸ್ಸಿಗೆ ನೋವಾಗತ್ತೆ, ನಾವು ಸಾಕಿದ್ದಲ್ವಾ ಅದಕ್ಕೋಸ್ಕರ. ಒಂದು ಪ್ರಾಣಿನ ತಿಂದು ಇನ್ನೊಂದು ಪ್ರಾಣಿ ಬದುಕೋದು ಪ್ರಕೃತಿ ನಿಯಮ. ಅದು ಚಿಕ್ಕ ಪ್ರಾಣಿನ ದೊಡ್ಡ ಪ್ರಾಣಿ ತಿನ್ನೋದು ಇದೆಲ್ಲ ಪ್ರಕೃತಿಯಲ್ಲಿರುವಂಥದ್ದೇ. ಆದರೂ ನಾವು ಸಾಕಿರೋದು ಸತ್ತೋದಾಗ ನಮಗೆ ತುಂಬ ನೋವಾಗುತ್ತೆ. ಹಾಗೆ ಬೇರೆ ಸತ್ತಿದ್ ಕಂಡ್ರೂ ತುಂಬಾ ನೋವಾಗುತ್ತೆ. ಯಾವ ಪ್ರಾಣಿ ಸಾಯ್ತಿರೋದು ನೋಡಿದ್ರು ತುಂಬಾ ಹಿಂಸೆ ಆಗುತ್ತೆ, ನೋವಾಗುತ್ತೆ. ಒಂಥರ ಮನಸ್ಸಿಗೆ ಮಾಡಿಸ್ಬಾರ್ದಿತ್ತು, ನಾನು ಮಾಡಿಸ್ತಿದ್ರೆ ಇನ್ನೂ ತುಂಬ ವರ್ಷ ಬದುಕ್ತಿದ್ದೇನೋ ಅಂತ ಅನಿಸ್ತಿದೆ. ಏನು ಮಾಡೋಕ್ಕಾಗಲ್ಲ, ಆಗಿದ್ದಾಗೋಯ್ತು. ಕಳ್ಕೊಂಡಿರೋದನ್ನು ಮತ್ತೆ ಕರ್ಕೊಂಡು ಬರೋಕ್ಕಾಗಲ್ಲ ಅಲ್ವಾ. ಹೋಗಿರೋ ಕೆಂಪಿನ ಮತ್ತೆ ಕರ್ಕೊಂಡು ಬರೋಕ್ಕಾಗಲ್ಲ. ಮುಂದೆ ಒಂದು ಇನ್ನೊಂದು ಒಳ್ಳೆಯ ಜನ್ಮದಲ್ಲಿ ಅದು ಹುಟ್ಟಲಿ ಅಂತೇಳಿ ಭಗವಂತನ ಹತ್ರ ಕೇಳ್ಕೋಬೇಕು ಅಷ್ಟೆ. ಸತ್ತವರು ಹುಡ್ತಾರೆ ಅಂತ ಹೇಳ್ತಾರೆ, ಹುಟ್ಟಿದವರು ಮತ್ತೆ ಸಾಯ್ತಾರೆ, ಸತ್ತವರು ಪುನಃ ಮತ್ತೆ ಹುಡ್ತಾರೆ ಅಂತಾರೆ. ಹಾಗೇನಾದ್ರೂ ಇದಕ್ಕೆ ಜನ್ಮ ಅಂತಿದ್ರೆ ಇನ್ನೊಂದು ಒಳ್ಳೆ ಜನ್ಮದಲ್ಲಿ ಹುಟ್ಟಿ ದೀರ್ಘಾಯುಷ್ಯಾಗಿ ಬಾಳ್ಲಿ ಅಂತೇಳಿ ಭಗವಂತನ ಹತ್ರ ಕೇಳ್ಕೊತೀನಿ ಅಷ್ಟೆ. ಮನೆ ಹತ್ರನೇ ರೋಡಲ್ಲಿ ಸತ್ತು ಬಿದ್ದಿತ್ತು, ನಮ್ಮ CCTV ಅಲ್ಲಿ ನೋಡಿದಾಗ ಗೊತ್ತಾಯ್ತು ನಾಯಿಗಳು ಸಾಯಿಸಿದ್ದು ಅಂತ.